ಕಾಂಗ್ರೆಸ್ನವರು ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವರು ಬಿಜೆಪಿ ಬಗ್ಗೆ ಬೆಂಬಲ ಕೊಟ್ಟಿದ್ದಂತ ಕುಮಾರ ಸಮಯದಲ್ಲಿ ಇಲ್ಲ, ಅದರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ಯಾರ್ಯಾರು ಮಾಡಿದ್ದಾರೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ, ನಾಳೆ ಅದೆಲ್ಲನೂ ಕೂಡ ಬಂದೇ ಬರುತ್ತೆ. ಆದ್ದರಿಂದ ಯಾರೇ ಓಟ್ ಮಾಡಿದರು, ಈಗ ಅವರೇ ಕಾಂಗ್ರೆಸ್ ಅವರು ಮತ್ತು ಜೆ ಡಿ ಎಸ್ ಅವರು ಹೇಳಿದ್ದಾರೆ ಆತ್ಮಸಾಕ್ಷಿ ಪ್ರಕಾರ ಓಟ್ ಮಾಡಿ ಅಂತ. ಈಗ ಎಲ್ಲರೂ ಆತ್ಮಸಾಕ್ಷಿ ಪ್ರಕಾರ ಬಿ ಜೆ ಪಿಗೆ ಓಟ್ ಮಾಡಿದ್ದಾರೆ. ಇಲ್ಲ, ಆ ಥರದ್ದೇನೂ ಇಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ದಾರಿಯಲ್ಲಿ ಹೋಗಬೇಕಾದ್ರೆ ಅವರು ನಮ್ಮದು ನಾರ್ಮಲಿ ಅದು ಮೊದಲು ವಿರೋಧ ಪಕ್ಷದ ಒಂದು ಬಿ ಜೆ ಪಿ ಇದ್ದಾಗಿತ್ತು, ಅದಕ್ಕೋಸ್ಕರ ಆಗ ಹೋಗಿರ್ಬೋದು. ಆ ಥರದ್ದು ಯಾವುದೇ ರೀತಿಯಾದಂಥ ತಂತ್ರಗಾರಿಕೆಗೋಸ್ಕರ ನಾವು ಕಾಂಗ್ರೆಸ್ಸಲ್ಲಿ ಮಾತುಕತೆಯನ್ನು ಮಾಡಿಲ್ಲ, ಜೆ ಡಿ ಎಸ್ ಜೊತೆನೂ ಮಾತುಕತೆ ಮಾಡಿಲ್ಲ. ಇಬ್ಬರೂ ನಮಗೆ ಸಮಾನಾಂತರವಾದಂಥ ದೂರ ಇದೆ ಇರೋವಂಥ ಪಾರ್ಟಿಗಳು, ಎರಡೂ ಕೂಡ ನಮ್ಮನ್ನು ನಿರಂತರವಾಗಿ ಟೀಕೆ ಮಾಡುವಂಥ ಪಾರ್ಟಿಗಳು. ಅವ್ರ ಜೊತೆ ಯಾವುದೇ ರೀತಿಯಾದಂಥ ಹೊಂದಾಣಿಕೆ ಇವತ್ತೂ ಇಲ್ಲ, ಮುಂದೇನೂ ಆ ಪಾರ್ಟಿಗಳ ಜೊತೆ ನಮ್ಮ ಯಾವುದೇ ರೀತಿ ಹೊಂದಾಣಿಕೆ ಇರೋದಲ್ಲ. ಯಾವ ಗೊತ್ತಿಲ್ಲ ನನಗೆ, ಯಾರು ಹಾಕಿದ್ದಾರೋ. ನಾಲ್ಕೈದು ಜನ ಅವರಲ್ಲಿ ಮುಂಚ್ಕೊಂಡಿದ್ದಾರೆ, ಜೆ ಡಿ ಎಸ್ಸಲ್ಲಿ 5-6 ಜನ ಮುಂಚ್ಕೊಂಡಿದ್ದಾರೆ. ಎಲ್ಲರೂ ಭಾಳಷ್ಟು ಜನ, ಜಿ ಟಿ ದೇವೇಗೌಡ ಇದ್ದಾರೆ, ಶಿವಲಿಂಗೇಗೌಡರು ಇದ್ದಾರೆ, ಶ್ರೀನಿವಾಸ ಗೌಡರು ಇದ್ದಾರೆ, ಈ ಥರದವರೆಲ್ಲ ಭಾಳ ಜನ ಮುಂಚ್ಕೊಂಡಿದ್ದಾರೆ. ಯಾರು ಓಟ್ ಹಾಕಿದ್ದಾರೆ ನಮಗೆ ಗೊತ್ತಿಲ್ಲ. ಸುಮ್ಮನೆ ನಾವು ಯಾರ ಮೇಲೂ ಆಪಾದನೆ ಮಾಡೋದು ಇಷ್ಟ ಇಲ್ಲ. ಯಾರು ಓಟ್ ಹಾಕಿದ್ದಾರೆ ಗೊತ್ತಿಲ್ಲ. ನಾವೇನು ರಣತಂತ್ರ ಮಾಡಬೇಕಾಯಿತು ಒಂದು ವಾರ ಕಾಲ ಮಾಡಿದಿರಿ, ಸಕ್ಸಸ್ ಆಗಿದ್ದೀರಿ, ಇದರ ವಿಜಯ ಬಿ ಜೆ ಪಿಗೆ ಸಿಕ್ಕಿದೆ.